हेलो व्यूवर्स, इवत्त नाव नोडकिरो फिल्म दि ह्यूमन सेंटिपेड पार्ट थ्री। तुम्बा जन पार्ट थ्री बेकंद्रु, सो अवर्कोस्करने ई फिल्म। ई मूवी कॉन्सेप्ट एनंद्रे, नम फर्स्ट पार्ट विलनु ई मूवियल्लि जेलर आगिर्ताने, नम सेकेंड पार्ट विलनु अवनिगे अकौंटेंट आगिर्ताने। इवरिब्बरु सेरि जैलल्लि इरो कैदिगळन्नु एन् माड्तारे अंतने ई मूवी कॉन्सेप्ट। ಇದು ನಿಮ್ ಎಸ್ಕೇಮ್ ರಿವ್ಯೂ ಕನ್ನಡ, ನಾನು ನಿಮ್ ಎಸ್ಕೇಮ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಬನ್ನಿ ಕತೆ ಒಳಗಡೆ ಹೋಗೋಣ. ಈ ಮೂವಿಯಲ್ಲಿ ಇನ್ನೊಂದು ಸ್ಪೆಷಲ್ನೂ ಇದೆ. ಏನಂದರೆ, ಈ ಮೂವಿ ಡೈರೆಕ್ಟರ್ನೇ ಈ ಮೂವಿಯಲ್ಲಿ ಈ ಮೂವಿ ಡೈರೆಕ್ಟರ್ ಆಗಿನೇ ಬರ್ತಾರೆ, ಅದನ್ನು ಇದರಲ್ಲಿ ಸ್ಪೆಷಲು. ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಆ ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟನ್ನು ಒಬ್ಬನಿಗೆ ಪ್ಲೇ ಮಾಡಿ ತೋರಿಸ್ತಾನೆ. ಯಾವನಂತೆ ಆ ಫಸ್ಟ್ ಪಾರ್ಟ್ ವಿಲನ್ ಇದೆಯಲ್ಲ, ಅವನಿಗೆ ಈ ಎರಡು ಮೂವಿಯನ್ನು ಪ್ಲೇ ಮಾಡಿ ತೋರಿಸ್ತಾನೆ. ಏನಕ್ಕಂದರೆ, ನಮ್ಮ ದೇಶ ಜೈಲ್ ಕೈದಿಗಳಿಗೋಸ್ಕರ ತುಂಬಾ ದುಡ್ಡನ್ನು ಖರ್ಚು ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಹೆಂಗಾದ್ರೂ ಕಂಟ್ರೋಲ್ ಮಾಡಬೇಕು, ಅದಕ್ಕೋಸ್ಕರ ಈ ಥರ ಹ್ಯೂಮನ್ ಸೆಂಟಿಮೆಂಟ್ ಮಾಡಿದ್ರೆ ಜಾಸ್ತಿ ದುಡ್ಡು ಆಗಲ್ಲ ಹಂಗಂತ ಆ ಅಕೌಂಟೆಂಟ್ ಆ ಜೈಲರ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಅದಕ್ಕೆ ಆ ಜೈಲರ್ ಅದನ್ನು ಒಪ್ಕೊಂಡಿಲ್ಲ, ಅದನ್ನು ಕೇಳೋಕ್ಕೆ ಅವ್ನಿಗೆ ಮೈಂಡ್ ಇಲ್ಲ. ಏನಕ್ಕಂದರೆ ಅವನು ಒಂಥರ ಸೈಕೋ, ಅವನು ತುಂಬಾ ಸೈಕೋ ಅವನು. ಈ ಮೂವಿ ವಿಲ್ಲನ್ ಬಗ್ಗೆ ಹೇಳಬೇಕಾದ್ರೆ, ಎಕ್ಸಾಂಪಲ್ ಆ ಹಿಟ್ಲರ್ ಇರ್ತಾರಲ್ಲ, ಅವರು ಕ್ಯಾರೆಕ್ಟ್ರಲ್ಲಿ ಡಬ್ಲ್ ಆಗಿ ಇದ್ದರೆ ಜೊತೆಯಲ್ಲಿ ಒಂಚೂರು ಸೈಕೋ ಕ್ಯಾರೆಕ್ಟರ್ನ ಇದ್ದರೆ ಹೆಂಗಿರುತ್ತೆ? ಸೊ ಆ ಥರ ನಮ್ಮ ಮೂವಿ ವಿಲ್ಲನ್ಗೆ ಅಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದಾರೆ. ಹಂಗಿದ್ರೂ ನಮ್ಮ ವಿಲ್ಲನ್ನ ಅಲ್ಲಿರೋ ಆ ಕೈದಿಗಳು ಒಂಚೂರು ಮರ್ಯಾದೆನೇ ಕೊಡಲ್ಲ ಈ ಜೈಲರ್ಗೆ. ಇದನ್ನೆಲ್ಲ ನೋಡಿ ಅವನಿಗೆ ತುಂಬಾ ಟೆನ್ಷನ್ ಆಗುತ್ತೆ. ನಮ್ಮ ವಿಲ್ಲನ್ ಏನೇನೋ ಮಾಡಿ ನೋಡ್ತಾನೆ, ಹೊಸ ಹೊಸ ಟಾರ್ಚರ್ಲಾಂ ಅವ್ರಿಗೆ ಕೊಡ್ತಾನೆ, ಏನು ಮಾಡಿದ್ರು ಅವ್ರು ಒಂಚೂರು ಮರ್ಯಾದೆನೇ ಕೊಡಲ್ಲ. ಹಂಗಿರೋ ಟೈಮಲ್ಲಿ ಇವನ್ನ ಕೆಟ್ಟ ಮಾತಲ್ಲಿ ಬೈದಿರೋನ್ನ ಒಬ್ಬನ ಕೈಯನ್ನೇ ಫ್ರಾಕ್ಚರ್ ಮಾಡಿಬಿಡ್ತಾನೆ. ಹಂಗೆ ಮಾಡಿದ್ರು ಅಲ್ಲಿರೋ ಕೈತಿಗಳು ಸ್ವಲ್ಪ ಭಯನೇ ಇರಲ್ಲ ಇವನ್ ಮೇಲ್ಗಡೆ. ಇವನಿಗೆ ತುಂಬಾನೇ ಇರಿಟೇಷನ್ ಆಗ್ಬಿಡುತ್ತೆ, ಟೆನ್ಷನ್ ಆಗಿಬಿಟ್ಟು ನನಗೆ ಮರ್ಯಾದೆ ಕೊಡಿ, ನನಗೆ ಮರ್ಯಾದೆ ಕೊಡಿ ಅಂದ್ಬಿಟ್ಟು ಇವನು ಕಿರ್ಚಾಡೋ ತರಲ್ಲ ಈ ಮೂವಿಯಲ್ಲಿ ಸ್ವಲ್ಪ ಸೀನ್ ಎಲ್ಲ ಬರುತ್ತೆ. ಅಬ್ಯೂಸ್ ಕ್ಯಾರೆಕ್ಟರ್ ಇರೋ ಒಂದು ವಿಲನ್ ಇವನು. ಇವನ ಹತ್ರ ಕೆಲಸ ಮಾಡೋ ಒಂದು ಸೆಕ್ರೆಟರಿನ ಇವನು ತುಂಬಾನೇ ಅಬ್ಯೂಸ್ ಮಾಡ್ತಾನೆ ಇವನು. ಹಂಗೆ ಈ ಜೈಲಲ್ಲಿ ಒಂದು ಡಾಕ್ಟರ್ ಇರ್ತಾರೆ, ಅವನಿಗೆ ಲೈಸೆನ್ಸೇ ಇರಲ್ಲ. ಸೊ ಹಂಗಿದ್ರು ಈ ಕೆಲಸ ಎಲ್ಲ ಇವನು ಇಟ್ಕೊಂಡೆ ಮಾಡೋಕ್ಕಿರ್ತಾನೆ ಇವನು. ಈ ಜೈಲಿಗೆ ಕೊಡೋ ದುಡ್ಡು ತುಂಬಾ ಕಡಿಮೆ ಕೊಡ್ತಾರೆ. ಸೊ ಅದರಿಂದ ಇವರು ಈ ಜೈಲನ್ನು ಮೇಂಟೈನ್ ಮಾಡೋಕ್ಕೆ ತುಂಬಾ ಕಷ್ಟ ಇರುತ್ತೆ ಇವರಿಗೆ. ಸೊ ಅದಕ್ಕೋಸ್ಕರ ಆ ಅಕೌಂಟೆಂಟು ಈ ಜೈಲರ್ ಹತ್ರ ಒಂದು ಹೊಸ ಐಡಿಯಾ ಕೊಡ್ತಾನೆ. ಬಟ್ ನಮ್ಮ ಜೈಲರು ಅದನ್ನು ಕೇಳೋದೇ ಇಲ್ಲ ಇವನು. ಇವಾಗ ಆ ದೇಶ ಗವರ್ನರ್ ಬರ್ತಾರೆ ಇವರು ಜೈಲಿಗೆ, ಕರೆಕ್ಟಾಗಿ ಈ ಜೈಲನ್ನು ಮೇಂಟೈನ್ ಮಾಡಿದ್ರೆ ಮಾಡಿ, ಇಲ್ಲಾಂದರೆ ನಿಮ್ಮನ್ನು ಇನ್ನೊಂದು ಒಂದು ವೀಕಲ್ಲಿ ನಿಮ್ಮನ್ನು ಫೈರ್ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಬೈದ್ಬಿಟ್ಟು ಆ ಗವರ್ನರ್ ಆ ಜಾಗದಿಂದ ಹೊರಟೋಗ್ತಾರೆ. ಇದರಿಂದ ಈ ಜೈಲರು ತುಂಬ ಟೆನ್ಷನ್ ಆಗಿ ಅಲ್ಲಿರೋ ಜೈಲ್ ಕೈದಿ ಹತ್ರ ಹೋಗಿ, ನನ್ನ ಮಾತನ್ನು ಕೇಳಿ, ಇಲ್ಲಾಂದರೆ ನಿಮ್ಮನ್ನೆಲ್ಲಾನು ಸಾಯಿಸ್ಬಿಡ್ತೀನಿ ಅಂದ್ಬಿಟ್ಟು ಅಲ್ಲಿರೋ ಒಬ್ಬನ ಕರ್ಕೊಂಡು ಬಂದು ಒಂದು ಕತ್ತಿನ ತುಂಬ ಹೀಟ್ ಮಾಡಿ ಅವ್ನ ಮೈನ್ ಪಾರ್ಟನ್ನೇ ಕಟ್ ಮಾಡಿ ಅದನ್ನು ಕುಕ್ ಮಾಡಿ ತಿಂತಾನೆ. ಇದನ್ನೆಲ್ಲ ನೋಡಿ ಆ ಅಕೌಂಟೆಂಟ್ ಒಂದು ಕ್ವಶನ್ ಕೇಳೋಕ್ಕಾಗಲ್ಲ, ಯಾಕಂದರೆ ಅವನಿರೋ ಜಾಗ ಆ ಥರ. ಸೊ ಅದಕ್ಕೋಸ್ಕರ ಅವನು ಸೈಲೆಂಟ್ ಆಗಿರ್ತಾನೆ. ಇವನು ಈ ಥರ ಕೆಲಸ ಎಲ್ಲ ಮಾಡಿ ತುಂಬ ಜನ ಹಾಸ್ಪಿಟಲಲ್ಲಿ ಇರ್ತಾರೆ. ಸೊ ಹಂಗಿದ್ರು ಆ ಹಾಸ್ಪಿಟಲಲ್ಲಿ ಇರೋ ಕೈದಿಗಳನ್ನು ಇವನು ಮರ್ಯಾದೆ ಕೊಡಲ್ಲ. ಇದರಿಂದ ಇವನು ತುಂಬ ಅಟೆನ್ಷನ್ ಆಗಿ ಆ ಹಾಸ್ಪಿಟಲಲ್ಲಿ ಒಬ್ಬನ್ನ ಸಾಯಿಸೋಕೆ ಟ್ರೈ ಮಾಡ್ತಾನೆ, ಸಾಯಿಸೇ ಬಿಡ್ತಾನೆ. ಆ ಡಾಕ್ಟರ್ನ ಇಟ್ಕೊಂಡು ಇವನು ತಿರ್ಗಾ ಜೀವ ಕೊಡಿ ಹಂಗ ಅಂತಾನೆ. ಅವರು ಬಂದು ಶಾಕ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅವನಿಗೆ ಜೀವ ಕೊಡ್ತಾರೆ. ತಿರ್ಗಾ ಇವನು ಏನು ಮಾಡ್ತಾನೆ, ತಿರ್ಗಾ ಹೋಗಿ ಅವನ್ನ ಸಾಯಿಸ್ಬಿಡ್ತಾನೆ. ತಿರ್ಗಾ ಸಾಯಿಸ್ಬಿಟ್ಟು ತಿರ್ಗಾ ಅವನ್ನ ಜೀವ ಕೊಡಿ ಅಂತಾನೆ ಆ ಡಾಕ್ಟರ್. ಅವನು ಸರಿ ಮಾಡಿ ತಿರ್ಗಾ ಜೀವ ಕೊಡ್ತಾನೆ. ಹಂಗದ್ರು ಆ ಕೈತಿ ಏನು ಮಾಡ್ತಾನೆ, ಇವನಿಗೊಂಚೂರನ್ನು ಮರ್ಯಾದೆ ಕೊಡ್ತಾ ಇಲ್ಲ. ಇದರಿಂದ ನಮ್ಮ ಜೈಲರ್ ತುಂಬಾ ಟೆನ್ಷನ್ ಆಗಿಬಿಡ್ತಾರೆ, ಏನು ಮಾಡಿ ಇವ್ರನ್ನ ಕಂಟ್ರೋಲ್ ಮಾಡೋದು ಅಂದ್ಬಿಟ್ಟು ಯೋಚನೆ ಮಾಡೋ ಟೈಮಲ್ಲಿ ಆ ಅಕೌಂಟೆಂಟ್ ಬಂದು, ಅಟ್ಲೀಸ್ಟ್ ಇವಾಗಾದ್ರೂ ನನ್ನ ಮಾತನ್ನು ಕೇಳಿ, ನಾನು ಕೊಡೋ ಐಡಿಯಾನ ನೀವು ನೋಡಿ ಹಂಗಂತಾನೆ. ನಮ್ಮ ಜೈಲರ್ ಇದನ್ನು ಕೇಳಿ, ನಿನ್ ಮಾತು ನಾನು ಯಾಕೆ ಕೇಳಬೇಕು, ನೀನು ಹೋಗು ಈ ಜಾಗದಿಂದ ಫಸ್ಟ್ ಹೋಗೋ, ನೀನು ಫೈರ್ಡು, ನಿನ್ನ ಕೆಲಸದಿಂದ ತೆಗಿತೀನಿ, ಹೋಗೋ ಹೋಗೋ ಅಂತಾನೆ ಇವನು. ಹಂಗೆ ಅಲ್ಲಿ ಆ ಸೀನ್ ಕಟ್ ಆಗಿಬಿಟ್ಟು ನೆಕ್ಸ್ಟ್ ಸೀನ್ ಜೈಲರ್ ಮಲ್ಕೊಂಡಿರ್ತಾನೆ. ಅವ್ನು ನಿದ್ರೆ ಮಾಡೋ ಟೈಮಲ್ಲಿ ಕನಸು ಬರುತ್ತೆ. ಆ ಕನಸಲ್ಲಿ ಆ ಕೈದಿಗಳೆಲ್ಲ ಸೇರಿ ಇವನ್ನ ಹೊಡೆದು ಸಾಯಿಸೋ ಥರ ಇವನು ಕನಸು ಬರ್ತಾ ಇದೆ. ಇವನು ಆ ಕನಸಿಂದ ಹೊರಗಡೆ ಬಂದು ಕಣ್ ಬಿಟ್ಟು ನೋಡುತ್ತಾನೆ. ನೋಡೋ ಟೈಮಲ್ಲಿ ಆ ಅಕೌಂಟೆಂಟ್ ಅಲ್ಲಿ ಇರ್ತಾನೆ, ಇವಾಗಾದ್ರೂ ಅಟ್ಲೀಸ್ಟ್ ನನ್ನ ಮಾತನ್ನ ಕೇಳಿ ಹಂಗಂತಾನೆ. ಹಂಗೆ ಅದಕ್ಕೆ ಆ ಜೈಲ್ ವಾರ್ಡನ್ ಸರಿ ಆಯ್ತು ನೀನು, ಇವಾಗ ಆ ಹ್ಯೂಮನ್ ಸೆಂಟಿಪೆಟ್ ಪಾರ್ಟ್ ಒನ್ ಪಾರ್ಟ್ ಟೂ ಡೈರೆಕ್ಟರ್ ಇರ್ತಾರಲ್ಲ ಅವನ ಬರಕ್ಕೆ ಕೇಳ್ತಾರೆ. ಅವನು ಆ ಜಾಗಕ್ಕೆ ಬರ್ತಾನೆ. ನಮ್ಮ ಜೈಲರು ಅವನಿಗೆ ಒಂದು ಚೂರ್ನ ಮರ್ಯಾದೆ ಕೊಡ್ತಾ ಇಲ್ಲ, ಬಟ್ ಆ ಅಕೌಂಟೆಂಟ್ ತುಂಬಾ ಮರ್ಯಾದೆ ಕೊಟ್ಟು ಅವನ್ನ ಕರ್ಕೊಂಡು ಬರ್ತಾನೆ. ಇವಾಗ ಈ ಜೈಲ್ ಡಾಕ್ಟರ್ನು ಬರಕ್ ಕೇಳ್ತಾರೆ ಈ ಜಾಗಕ್ಕೆ. ಇಲ್ಲಿ ಇವಾಗ ಒಂದು ಚಿಕ್ಕ ಮೀಟಿಂಗ್ ತರ ಮಾಡ್ತಾರೆ. ಆ ಮೀಟಿಂಗ್ ಅಲ್ಲಿ ಅಕೌಂಟೆಂಟ್ ಇವಾಗ ಎಲ್ಲ ವಿಷಯನ ಹೇಳ್ತಾನೆ, ಹ್ಯೂಮನ್ ಸೆಂಟಿಪೆಟ್ ಪ್ಲಾನ್ನ ಹೇಳ್ತಾ ಇದ್ದಾನೆ. ಏನಂತ, ಒಬ್ಬನ ಹಿಂದೆ ಇನ್ನೊಬ್ಬನ ಬಾಯಿನ ಅಟ್ಯಾಚ್ ಮಾಡಿದ್ರೆ ಹಂಗೆ ಎಲ್ರು ಒಬ್ಬನಿಂದೆ ಅಂದ್ಬಿಟ್ಟು ಎಲ್ರು ಜಾಯಿನ್ ಮಾಡಿಬಿಟ್ರೆ ನಾವು ಎಲ್ರಿಗೂ ಊಟ ಕೊಡಬೇಡ, ಒಬ್ಬನೇ ಒಬ್ಬನಿಗೆ ಊಟ ಕೊಟ್ಟರೆ ಅವನು
ತಿನ್ಬಿಟ್ಟು ಮಿಕ್ಕಿರೋದು ಕಕ್ಕನ್ನ ಹಿಂದೆ ಹೋಗುತ್ತೆ, ಅವನು ತಿನ್ಬಿಟ್ಟು ಮಿಕ್ಕಿರೋದು ಇನ್ನೊಬ್ನಿಗೆ ಹೋಗುತ್ತೆ. ಸೊ ಆ ಥರ ನಾವು ಒಬ್ಬನಿಗೆ ಕೊಟ್ಟಿದ್ರೆ ನಮ್ಮ ಗೌರ್ಮೆಂಟ್ಗೂ ಪ್ರಾಫಿಟ್ಟು ನಮ್ಮ ಹಂಗಂತ ಎಕ್ಸ್ಪ್ಲೈನ್ ಮಾಡ್ತಾನೆ ಆ ಅಕೌಂಟೆಂಟು. ಆ ಅಕೌಂಟೆಂಟ್ ಇನ್ನೊಂದನ್ನು ಹೇಳ್ತಾನೆ ಏನಂತೆ, ಆ ಥರ ನಾವು ಅಟ್ಯಾಚ್ ಮಾಡಿದ್ರೆ ಇವರು ಎಲ್ಲಿನೂ ತಪ್ಪಿಸ್ಕೊಂಡು ಓಡೋಕ್ಕಾಗಲ್ಲ, ಸೊ ಅದರಿಂದ ನಮಗೆ ಸೆಕ್ಯೂರಿಟಿಗೆ ಕೊಡೋ ದುಡ್ಡನ್ನು ಕಡಿಮೆ ಆಗುತ್ತೆ ಹಂಗಂತಾನೆ. ಹಂಗೆ ಹೇಳ್ಬಿಟ್ಟು ಈಗ ನಾವು ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟಲ್ಲಿ ಬಾಯಲ್ಲಿರೋ ಹಲ್ಲು ಮತ್ತು ಎಲ್ಲವನ್ನು ತೆಗೆದುಬಿಟ್ಟು ಅಟ್ಯಾಚ್ ಮಾಡೋ ಥರ ಮಾಡಬೇಡ, ಯಾಕಂದರೆ ಇಲ್ಲಿ 1 ವರ್ಷ 2 ವರ್ಷ ಆ ಥರ ಬರೋ ಕೈದಿಗಳು ಜಾಸ್ತಿ. ಸೊ ಅದಕ್ಕೋಸ್ಕರ ನಾವು ಬರೀ ಸೂಜಿ ಹಾಕ್ಕೊಂಡು ಅವ್ರ ಬಾಯಿನ ಹಿಂದೆ ಅಟ್ಯಾಚ್ ಮಾಡಿ ತಿರುಗಾ ಹೋಗೋ ಟೈಮಲ್ಲಿ ಆ ಸ್ಟಿಚ್ ಮಾಡಿರೋದನ್ನು ತೆಗೆದುಬಿಟ್ರೆ ಸಾಕು ಹಂಗಂತ ಐಡಿಯಾ ಕೊಡ್ತಾನೆ ಅವನು. ಇವಾಗ ನಮ್ಮ ಜೈಲರ್ನು ಈ ಐಡಿಯಾಕ್ಕೆ ಓಕೆ ಕೊಡೋ ಥರ ಮೈಂಡ್ ಸೆಟ್ಗೆ ಬಂದುಬಿಡ್ತಾನೆ. ಆ ಜೈಲ್ ವಾರ್ಡನ್ನು ಇದನ್ನು ಫಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕು, ಸೂಪರ್ ಆಗಿದೆ ಐಡಿಯಾ ಅಂದ್ಬಿಟ್ಟು ಈ ಫಸ್ಟ್ 2 ಪಾರ್ಟನ್ನು ಈ ಜೈಲ್ ಕೈದಿಗಳಿಗೆ ನಾವು ತೋರಿಸ್ಬೇಕು. ಹಂಗೆ ತೋರಿಸ್ಬಿಟ್ಟು ಅದನ್ನು ನೋಡಿ ಭಯ ಪಟ್ಕೊಂಡಿರೋ ಟೈಮಲ್ಲಿ ನಾನು ಹೋಗಿ ಅವ್ರ ಹತ್ರ ನಿಮ್ಗೆಲ್ಲ ಈ ಥರನೇ ನಾನು ಮಾಡೋಕ್ಕಿರ್ತೀನಿ ಹಂಗಂದ್ಬಿಟ್ಟು ಅವ್ರನ್ನ ಅವ್ರ ಹತ್ರ ವಿಷಯ ಎಲ್ಲನೂ ಹೇಳಬೇಕು, ಅವ್ರು ಅಳೋದನ್ನು ನಾನು ನೋಡಿ ನಗಬೇಕು ಹಂಗಂತಾನೆ. ಬಟ್ ಆ ಅಕೌಂಟೆಂಟ್ನು ಒಂದು ವಿಷಯ ಹೇಳ್ತಾನೆ, ಬೇಡ ನೀವು ಆ ಥರ ತೋರಿಸಿದ್ರೆ ಅವ್ರು ತುಂಬಾ ಟೆನ್ಷನ್ ಆಗಿ ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮೇ ಕ್ರಿಯೇಟ್ ಆಗಿಬಿಡುತ್ತೆ, ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಾನೆ. ಬಟ್ ಅವನು ಅದನ್ನೆಲ್ಲ ಕೇಳಿಲ್ಲ. ಆ ಜೈಲ್ ಕೈದಿಗಳ ಹತ್ರ ಆ ಫಸ್ಟ್ 2 ಮೂವಿನೂ ಪ್ಲೇ ಮಾಡಿ ತೋರಿಸ್ತಾರೆ. ಆ ಜೈಲ್ ಕೈದಿಗಳು ಇದನ್ನೆಲ್ಲ ನೋಡಿ ತುಂಬಾ ಟೆನ್ಷನ್ ಆಗಿಬಿಡ್ತಾರೆ, ಸ್ಟಾಪ್ ಮಾಡಿ ಅಂತಾರೆ. ಬಟ್ ಇವರು ಕೇಳ್ತಾನೆ ಇಲ್ಲ, ಫುಲ್ ಮೂವಿನೂ ಓಡಿಸ್ತಾರೆ. ಅಲ್ಲಿ ಆ ಜಾಗಕ್ಕೆ ನಮ್ಮ ಜೈಲರು ಒಂದು AK-47 ತೊಗೊಂಡು ಬಂದು ಇವ್ರ ಹತ್ರ ಹೇಳ್ತಾನೆ, ನಿಮ್ಮೆಲ್ಲ ಈ ಥರನೇ ನಾನು ಮಾಡೋಕ್ಕಿರ್ತೀನಿ ಹಂಗಂದ್ಬಿಟ್ಟು ಇವನು ಹೇಳೋದಕ್ಕೆ ಆ ಜೈಲ್ ಕೈದಿಗಳು ತುಂಬಾ ಟೆನ್ಷನ್ ಆಗಿ ಇವರನ್ನು ಹೊಡಿಯೋಕ್ಕೆ ಬರ್ತಾರೆ. ಒಂದು ಸ್ಟೇಜಲ್ಲಿ ಆ ಕೈದಿಗಳೆಲ್ಲ ಸೇರಿ ನಮ್ಮ ಬಾಡನ್ನು ಸಾಯಿಸೋಕ್ಕೆ ಟ್ರೈ ಮಾಡ್ತಾರೆ, ಅದರಿಂದಾನು ಅವನು ಒಂದು ವಿಂಡೋದಲ್ಲಿ ಎಸ್ಕೇಪ್ ಆಗಿ ಓಡ್ಬಿಡ್ತಾನೆ. ಅಲ್ಲಿನೇ ಸೆಕ್ರೆಟರಿ ಇರ್ತಾರಲ್ಲ ಅವಳನ್ನ ಬಾಯಿಗೆ ಹೊಡೆದು ಮುರಿದೋಗ್ಬಿಡುತ್ತೆ. ಸೊ ಆ ಥರ ಅವಳನ್ನು ಹೊಡೆದ್ಬಿಟ್ಟು ಇವಾಗ ಈ ಅಕೌಂಟನ್ನು ಏನು ಮಾಡ್ತಾನೆ, ಫೋನ್ ಮಾಡಿ ಫೋರ್ಸನ್ನು ಬರಕ್ಕೆ ಹೇಳ್ಬಿಡ್ತಾನೆ. ಸೊ ಅಲ್ಲಿ ಆವಾಗ ಆ ಫೋರ್ಸನ್ನು ಬಂದು ಈ ಕೈದಿಗಳೆಲ್ಲರನ್ನು ಕಂಟ್ರೋಲ್ ಮಾಡ್ತಾರೆ. ಹಂಗೆ ಕಂಟ್ರೋಲ್ ತೆಗೆದ್ಬಿಟ್ಟು ಅವ್ರಿಗೆಲ್ಲ ಪ್ರಜ್ಞೆ ತಪ್ಪು ಇಂಜೆಕ್ಷನ್ ಹಾಕ್ತಾರೆ. ಆ ಇಂಜೆಕ್ಷನ್ ಹಾಕಿ ಎಲ್ಲರನ್ನು ಪ್ರಜ್ಞೆ ತಪ್ಪಕ್ಕೆ ಮಾಡ್ತಾರೆ. ಹಂಗೆ ಪ್ರಜ್ಞೆ ತಪ್ಪಕ್ಕೆ ಮಾಡಿಬಿಟ್ಟು ಆ ಡಾಕ್ಟ್ರು ಈ ಹ್ಯೂಮನ್ ಸೆಂಟಿಪೇಡ್ಗೆ ಸೆಟ್ ಆಗದೆ ಇರೋರನ್ನ ಸೆಪರೇಟ್ ಹಾಕಿ ಇಟ್ಟಿರ್ತಾನೆ. ಅಲ್ಲಿ ಆ ಡಾಕ್ಟ್ರು ಜೈಲರ್ ಹತ್ರ ಒಂದು ವಿಷಯ ಹೇಳ್ತಾನೆ ಏನಂತೆ, ಇಲ್ಲಿ ಒಬ್ಬನಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಇರುತ್ತೆ, ಅವನಿಗೆ ಡೈರಿಯಾ ಇರುತ್ತೆ, ದಿನಾಗಿ ಯಾವಾಗೂ ಅವನು ಡೈರಿಯಾ ಬಂದ್ಬಿಡುತ್ತೆ. ಸೊ ಅದರಿಂದ ನಾವು ಈ ಹ್ಯೂಮನ್ ಸೆಂಟಿಪೇಡ್ಗೆ ಅವನ್ನ ಯೂಸ್ ಮಾಡಬೇಡ ಅಂದ್ಬಿಟ್ಟು ಆ ಡಾಕ್ಟ್ರು ಜೈಲರ್ ಹತ್ರ ಹೇಳ್ತಾನೆ. ಬಟ್ ಈ ಜೈಲರ್ ಏನು ಮಾಡ್ತಾನೆ, ಏಯ್ ನೀನು ಸುಮ್ಮನೆ ಇರೋ, ಆ ಥರ ಇರೋನೇ ನಮ್ಮ ಪ್ರಾಜೆಕ್ಟ್ ಬೇಕೇ ಬೇಕು ಅಂತಾನೆ ನಮ್ಮ ಜೈಲರು. ಅಲ್ಲಿನೇ ಆ ಸೆಕ್ರೆಟ್ರಿ ಇವಾಗ ಸೆತ್ತೋಗ ಸ್ಟೇಜಲ್ಲಿ ಆ ಬೆಡ್ಡಲ್ಲಿ ಇರ್ತಾಳೆ. ಬಟ್ ಇವನು ಏನು ಮಾಡ್ತಾನೆ, ಹಂಗಿರೋಳ ಹತ್ರನು ಅಬ್ಯೂಸ್ ಮಾಡಿ ಆ ಥರ ಇರ್ತಾನೆ. ಇವಾಗ ಇಲ್ಲಿ ನಮ್ಮ ಗವರ್ನರ್ ಬಂದಮೇಲೆ ಈ ವಿಷಯ ಎಲ್ಲ ಹೇಳ್ಬಿಟ್ಟು ನಮ್ಮ ಗವರ್ನರ್ಗೆ ಈ ವಿಷಯ ಎಲ್ಲ ಇಷ್ಟ ಆಗಿಬಿಟ್ರೆ ಪ್ರೆಸಿಡೆಂಟ್ ಹತ್ರ ಅವಾರ್ಡ್ ಎಲ್ಲ ಸಿಕ್ಕುತ್ತೆ. ಸೊ ಅದಕ್ಕೋಸ್ಕರ ನಾವು ಒಂದು ಟ್ರಯಲ್ ತಗೊಳ್ಳೋಣ, ಆ ಪ್ರೆಸಿಡೆಂಟ್ ಹತ್ರ ಹೆಂಗೆ ಮಾತಾಡೋಣ ಅಂದ್ಬಿಟ್ಟು ಇವ್ರು ಮಾತಾಡಿ ಟ್ರಯಲ್ ತಗೊಂಡು ನೋಡ್ತಾರೆ. ತುಂಬಾ ಮೆಂಟಲ್ ಕೇಸ್ಗಳು ಇದೆಲ್ಲ. ಇವಾಗ ಆ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಎಕ್ಸಿಕ್ಯೂಟ್ ಮಾಡೋ ಜಾಗಕ್ಕೆ ನಾನು ಲೈವ್ ಆಗಿ ನೋಡಬೇಕು ಅಂದ್ಬಿಟ್ಟು ಆ ಮೂವಿ ಡೈರೆಕ್ಟರ್ನು ಬಂದು ನೋಡ್ತಾನೆ. ಅವಾಗ ಅಲ್ಲಿ ಆ ಬಾಯಿನ ಇನ್ನೊಬ್ರು ಹಿಂದೆ ಸೂಜಿ ಹಾಕಿ ಅಟ್ಯಾಚ್ ಮಾಡ್ತಾ ಇದ್ದಾರೆ. ಆ ಥರ ಅಲ್ಲಿರೋ ಎಲ್ಲ ಕೈತಿಗಳನ್ನು ಆ ಸಿಸ್ಟದಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಇವಾಗ ಆ ಜೈಲಿಗೆ ಆ ಗವರ್ನರ್ ಬರ್ತಾರೆ. ಅವ್ರು ಬಂದ್ಮೇಲೆ ಇವರಿಬ್ಬರನ್ನು ನಗುತ್ತಾರೆ. ಇದನ್ನು ನೋಡಿ ಆ ಗವರ್ನರ್, ಏನಕ್ಕಪ್ಪ ನಗ್ತಾ ಇದ್ದೀರಾ, ಇದನ್ನು ನೋಡಿ ಗವರ್ನರ್ ಟೆನ್ಷನ್ ಆಗಿಬಿಟ್ಟು ಸುಮ್ಮನೆ ನಗ್ತೀರಾ, ನಿಮ್ಮನ್ನ ಫೈರ್ ಮಾಡ್ತೀನಿ, ಹೋಗೋ ಕೆಲಸ ಬಿಟ್ಟು ಹೋಗೋ ಅಂತಾನೆ. ಅದನ್ನು ಕೇಳಿ ನಮ್ಮ ಜೈಲರು, ಟೆನ್ಷನ್ ಆಗಬೇಡಿ ಸರ್, ಇರಿ ಸರ್, ನೀವು ಲಾಸ್ಟ್ ಟೈಮ್ ಬಂದುಬಿಟ್ಟು ಹೇಳಿದಿರಲ್ವಾ ಸರ್, ಹಂಗೆ ಹೇಳ್ಬಿಟ್ಟು ಹೋಗಿರೋದಕ್ಕೆ ನಮ್ಗೆ ಒಂದು ಹೊಸ ಐಡಿಯಾ ಬಂದಿದೆ. ಸೊ ಅದನ್ನು ನಾವು ಯೂಸ್ ಮಾಡಿದ್ದೀವಿ, ನೀವು ಅದನ್ನು ನೋಡಿದ್ರೆ ತುಂಬಾ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಹಂಗೆ ಕರ್ಕೊಂಡು ಹೋಗೋ ಟೈಮಲ್ಲಿ ಹೇಳ್ತಾರೆ, ನೆಕ್ಸ್ಟಿಂದ ನಮ್ಮ ಜೈಲಿಗೆ ತುಂಬ ದುಡ್ಡು ಬೇಕಾಗಿಲ್ಲ ಸರ್, ನೀವು ಕೊಡೋ ಬಜೆಟಲ್ಲಿ ನಾವು ಜೈಲನ್ನು ಈಸಿಯಾಗಿ ರನ್ ಮಾಡೋಕ್ಕಾಗುತ್ತೆ ಹಂಗಂದ್ಬಿಟ್ಟು ಆ ಗವರ್ನರ್ನ ಕರ್ಕೊಂಡು ಹೋಗ್ತಾನೆ. ನಮ್ಮ ಗವರ್ನರ್ನು ಅಸಾಲ್ಟಾಗಿ ಬರ್ತಾರೆ, ಇವ್ರು ಏನು ಮಾಡಿಟ್ಟಿರ್ತಾರೆ ಅಂದ್ಬಿಟ್ಟು. ಇವ್ರು ಬಂದು ಆ ಜನ ಎಲ್ಲರನ್ನು ನೋಡಿಬಿಟ್ಟು ತುಂಬಾ ಶಾಕ್ ಆಗಿಬಿಡ್ತಾರೆ. ಅವ್ರು ಏನು ನೋಡಿದಾರಂತೆ, ಒಬ್ಬನ ಹಿಂದೆ ಇನ್ನೊಬ್ಬನ ಬಾಯಿನ ಅಟ್ಯಾಚ್ ಮಾಡಿ, ಇನ್ನೊಬ್ಬನ ಬಾಯಿನ ಇನ್ನೊಬ್ಬನ ಹಿಂದೆ ಇಟ್ಟ ಅಟ್ಯಾಚ್ ಮಾಡಿ. ಸೊ ಆ ಥರ 100 ಜನ ಮೇಲ್ಗಡೆ ಅಟ್ಯಾಚ್ ಆಗಿರೋದೆಲ್ಲ ನೋಡಿ ಶಾಕ್ ಆಗ್ತಾರೆ ನಮ್ಮ ಗವರ್ನರು. ಒಬ್ಬನೇ ಒಬ್ಬನ ಬಾಯಿ ಮಾತ್ರ ಸುಮ್ಮನೆ ಇರುತ್ತೆ, ಅವನು ತಿಂದು ಮಿಕ್ಕಿರೋದು ಕಕ್ಕಾಣೆ ಎಲ್ಲರೂ ತಿನ್ನಬೇಕು. ಹಂಗೆ ಆ ಜೈಲರ್ ಇನ್ನೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ, ಇವ್ರಿಗೆ ಆ ಥರ ಎನರ್ಜಿ ಸಾಕಾಗಿಲ್ಲ ಅಂತ ನಾವು ಗ್ಲುಕೋಸು ಮತ್ತು ಇನ್ನು ಎನರ್ಜಿ ಡ್ರಿಂಕ್ ಎಲ್ಲ ನಾವು ಇಂಜೆಕ್ಷನ್ ಹಾಕಿ ಕೊಡ್ಬೋದು. ಸೊ ಆ ಥರ ನೀವು ಈ ಜೈಲಿಗೆ ತುಂಬಾ ದುಡ್ಡು ಕೊಡ್ತಿರಲ್ವಾ, ಅದನ್ನೆಲ್ಲ ವಾಪಸ್ ತಗೊಂಡು ಜನ ಎಲ್ಲರಿಗೂ ಕೊಡಿ, ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೆ. ಈ ಐಡಿಯಾನ ಇಡೀ
ಫುಲ್ ದೇಶನೇ ನಾವು ಎಕ್ಸಿಕ್ಯೂಟ್ ಮಾಡೋಣ ಹಂಗನ್ಬಿಟ್ಟು ಆ ಗವರ್ನರ್ ಹತ್ರ ಈ ಜೈಲರ್ ಹೇಳ್ತಾ ಇದ್ದಾನೆ ಎಲ್ಲಾ ವಿಷಯನು. ಆ ಜೈಲರ್ ಇನ್ನೊಂದನ್ನ ಹೇಳ್ತಾನೆ ಏನಂತೆ, ಒಬ್ಬ ಫಸ್ಟ್ ಎಲ್ಲ ಜೈಲಿಂದ ಹೊರಗಡೆ ಹೋದ್ರೆ ಇವ್ರು 3 ಇಯರ್ಸ್ ಅಲ್ಲಿನೇ ವಾಪಸ್ ಜೈಲ್ಗೆ ಬಂದ್ಬಿಡ್ತಾರೆ. ಸೊ ಅದ್ರೆಲ್ಲ ಅವ್ರಿಗೆ ದೊಡ್ಡದಾಗೆ ಆಗಿಲ್ಲ. ಇವಾಗ ಇವರು ಈ ಹ್ಯೂಮನ್ ಸೆಂಟಿಪೇಡ್ ಇಂದ ಇದನ್ನ ನೋಡ್ಬಿಟ್ಟು ಅವ್ರು ಹೊರಗಡೆ ಹೋಗಿದ್ರೆ ಇವರು ಇನ್ನೊಂದ್ ಸರಿ ತಪ್ಪು ಮಾಡಕ್ ಹೋಗಲ್ಲ. ಆತರ ವಿಷಯ ಎಲ್ಲಾನು ಆ ಗವರ್ನರ್ ಹತ್ರ ಈ ಜೈಲರ್ ಹೇಳ್ತಾನೆ. ಆ ಅಕೌಂಟೆಂಟ್ ಇನ್ನೊಂದು ಲಾಜಿಕ್ ನ ಹೇಳ್ತಾನೆ ಏನಂತೆ, ಒಬ್ಬನು ಅಮೆರಿಕನ್ ಇದ್ದಾನೆ, ಅವನ ಹಿಂದೆ ಹಿಂದೂ ಇದ್ದಾನೆ, ಅವನ ಹಿಂದೆ ಮುಸ್ಲಿಮ್ಸ್ ಇದ್ದಾನೆ. ಸೊ ಆತರ ಒಂದು ಬೇಕಾಗಿಲ್ದೆ ಇರೋ ಲಾಜಿಕ್ ಎಲ್ಲ ಅವನಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಹಂಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರೋ ದಾರಿಯಲ್ಲಿ ಆ ಗವರ್ನರ್ ಇನ್ನೊಂದನ್ನ ನೋಡ್ತಾನೆ, ಆ ಜೈಲರ್ ಏನ್ ಮಾಡಿಟ್ಟಿರ್ತಾನೆ, ಅವನ ಸೆಕ್ರೆಟರಿನ ಈ ಹ್ಯೂಮನ್ ಸೆಂಟಿಪೇಡ್ ಚೈನ್ ಅಲ್ಲಿ ಹಾಕಿರ್ತಾನೆ. ಅದನ್ನ ನೋಡಿ ಆ ಗವರ್ನರ್ ಏನ್ ಮಾಡಿ ಇಟ್ಟಿದ್ಯಾ, ನಿನ್ ಸೆಕ್ರೆಟರಿನ ಇಲ್ಲಿ ಇಟ್ಟಿದ್ಯಾ ಹಂಗಂತ ಕೇಳೋದಕ್ಕೆ, ಇಲ್ಲಿ ಎಲ್ಲಾನು ಫುಲ್ ಜೆಂಟ್ಸೇ ಇರ್ತಾರೆ, ಸೊ ಒಂದು ಲೇಡೀಸ್ ನಾಕ್ ನೋಡೋಣ ಅಂದ್ಬಿಟ್ಟು ಒಂದು ಟ್ರಯಲ್ ತಗೊಳ್ಳೋಣ ಅಂದ್ಬಿಟ್ಟು ಅವ್ನ ಹಾಕಿದೀನಿ ಹಂಗಂತ ಎಕ್ಸ್ಪ್ಲೈನ್ ಮಾಡ್ತಾನೆ ಆ ಜೈಲರ್. ಇದನ್ನೆಲ್ಲ ಅಕೌಂಟೆಂಟ್ ನೋಡಿ ಅಳ್ತಾನೆ. ಯಾಕೆ ಅವನು ಅಳ್ತಾನೆ ಅಂದ್ರೆ, ಅವನು ಆ ಸೆಕ್ರೆಟರಿನ ಲವ್ ಮಾಡಿರ್ತಾನೆ. ಬಟ್ ಏನ್ ಮಾಡೋದು, ಏನು ಮಾಡಕ್ಕಾಗಲ್ಲ. ಅವನು ಇವನು ಆ ಜೈಲರ್ ಜೊತೆ ಇಟ್ಕೊಂಡು ಈ ಕೆಲಸ ಎಲ್ಲ ಮಾಡ್ಲೇಬೇಕು. ಈ ಐಡಿಯಾ ಎಲ್ಲ ಕೊಟ್ಟಿರೋದು ಇವನೇ. ಇಲ್ಲಿ ಇನ್ನೊಂದು ನಡೆಯುತ್ತೆ. ಇವತ್ತು ಒಬ್ಬ ರಿಲೀಸ್ ಆಗಿ ಹೋಗಕ್ಕಿರ್ತಾನೆ, ಇವನು ಈ ಕಕ್ಕ ಎಲ್ಲ ತಿನ್ಬಿಟ್ಟು ರಿಲೀಸ್ ಆಗಕ್ಕಿರ್ತಾನೆ. ಇವನ ಹತ್ರ ಬಂದ್ಬಿಟ್ಟು ಆ ಗವರ್ನರ್ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾನೆ, ಇವನು ಈ ತರ ಇವನು ಇವಾಗ ಹೊರಗಡೆ ಹೋದ್ರೆ ಇವನ್ ತಪ್ಪು ಮಾಡಕ್ಕೆ ಹೋಗಲ್ಲ, ಇವನ್ ಬಾಯಲ್ಲಿ ಇರೋ ಮಾರ್ಕ್ ಎಲ್ಲ ಇನ್ನೊಬ್ರು ನೋಡಿದ್ರೆ ಈ ಪ್ರೆಸೆಂಟ್ ಇಂದ ಇವನ್ ರಿಲೀಸ್ ಆಗಿ ಬಂದಿದ್ದಾನೆ, ನಾವು ತಪ್ಪು ಮಾಡಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ಅವರೆಲ್ಲ ಭಯ ಪಟ್ಕೊಂಡು ಸುಮ್ನೆ ಇರ್ತಾರೆ. ಹಂಗೆಲ್ಲ ಅವನ್ ಗವರ್ನರ್ ಹತ್ರ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಇವಾಗ ಜೈಲ್ ಕೈದಿ ಹತ್ರ ಕೇಳ್ತಾರೆ, ನಿನಗೆ ಹೆಂಗಿತ್ತು ಈ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದ್ಬಿಟ್ಟು ಕೇಳೋದಕ್ಕೆ ಅವನು ಯಾವ್ದೋ ಒಂದು ಭಾಷೆಯಲ್ಲಿ ಮಾತಾಡ್ತಾನೆ. ಸೊ ಇವರು ಆಯ್ತಾಯ್ತು ಓಕೆಪ್ಪ ನೀನು ಹೊರಗಡೆ ಹೋಗು ಅಂದ್ಬಿಟ್ಟು ಅವನ್ನ ರಿಲೀಸ್ ಮಾಡಿ ಕಳಿಸ್ಬಿಡ್ತಾರೆ. ಇವಾಗ ನಮ್ ಗವರ್ನರ್ ಹತ್ರ ಇವ್ರು ಕೇಳ್ತಾರೆ, ಸರ್ ನಮ್ಮ ಐಡಿಯಾ ಹೆಂಗಿದೆ ಸರ್ ಹಂಗಂದ್ಬಿಟ್ಟು ಕೇಳೋದಕ್ಕೆ ನಮ್ ಗವರ್ನರ್ ಹಾರ್ಟ್ ಅಟ್ಯಾಕ್ ಬರೋ ತರ ಇರ್ತಾರೆ, ಕೂತ್ಕೊಂಡು ನೀವು ಮಾಡೋದೆಲ್ಲ ಹ್ಯೂಮನ್ ರೈಟ್ಸ್ ಗೆ ಅಪೋಸಿಟ್ ಅಗೇನ್ಸ್ಟ್ ಆಗಿ ಮಾಡ್ತಾ ಇದ್ದೀರಾ, ಇದೆಲ್ಲ ತಪ್ಪು ಹಂಗಂತಾನೆ. ಆ ಗವರ್ನರ್ ಕನ್ಫರ್ಮ್ ನಿಮ್ಗೆ ಡೆತ್ತೆ ಹಂಗಂದ್ಬಿಟ್ಟು ಹೇಳ್ಬಿಟ್ಟು ಅವ್ರು ಆ ಜಾಗದಿಂದ ಹೊಟ್ಟೋಗ್ತಾರೆ. ಇವಾಗ ಇವನ್ ನಮ್ ಜೈಲರು ಆ ಅಕೌಂಟನ್ನ ಬೈತಾನೆ, ನಿನ್ ಮಾತನ್ನ ಕೇಳಿ ನಾನು ಮಾಡಿರೋದಕ್ಕೆ ಇವಾಗ ನಾನು ಬೈಸ್ಕೊಂಡಿದ್ದೀನಿ, ನಮ್ ಇಬ್ಬರನ್ನು ಡೆತ್ ಆಗೋದು ಕನ್ಫರ್ಮ್ ಆಯ್ತು ಹಂಗಂತ ಬೈತಾನೆ. ಇವಾಗ ಆ ಜಾಗಕ್ಕೆ ಆ ಡಾಕ್ಟರ್ ಬಂದ್ಬಿಟ್ಟು, ನಾವು ಈ ಪ್ರಿಸನ್ ಅಲ್ಲಿ ಮಾಡಿರೋ ಕೆಲಸ ತರ ನಾವು ಯಾವಾಗ ಈ ಮಿಕ್ಕಿರೋ ಪ್ರಿಸನ್ ಅಲ್ಲಿ ಮಾಡಕ್ ಹೋಗ್ತೀವಿ ಹಂಗಂದ್ಬಿಟ್ಟು ವಿಷಯ ಕೇಳೋದಕ್ಕೆ ಇವನ್ ಜೈಲರ್ ಟೆನ್ಷನ್ ಆಗಿ ಅವನ್ನ ಶೂಟ್ ಮಾಡ್ಬಿಡ್ತಾನೆ. ಶೂಟ್ ಮಾಡ್ಬಿಟ್ಟು ಈ ಅಕೌಂಟನ್ನು ಶೂಟ್ ಮಾಡ್ಬಿಟ್ಟು ನಾವು ಸೂಸೈಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆ ಅಕೌಂಟನ್ ತಲೆಯಲ್ಲಿ ಏಮ್ ಮಾಡಿರ್ತಾನೆ ಗಣ್ಣನ್ನ. ಅವಾಗ ಅಲ್ಲಿ ಆ ಗವರ್ನರ್ ಏನ್ ಯೋಚನೆ ಮಾಡಿದಾರೋ ಗೊತ್ತಿಲ್ಲ, ತಿರ್ಗಾ ವಾಪಸ್ ಈ ಜಾಗಕ್ಕೆ ಬರ್ತಾರೆ. ಆ ಗವರ್ನರ್ ಬಂದ್ಬಿಟ್ಟು, ನೀನ್ ಮಾಡೋದೇ ಸರಿ, ಇದನ್ನೇ ನಮ್ ದೇಶಕ್ಕೆ ಬೇಕು, ನೀನ್ ಈ ತರ ಮಾಡಿದ್ರೆ ನಾನು ಪ್ರೆಸಿಡೆಂಟ್ ಆಗೂ ಆಗ್ಬೋದು, ಸೊ ನಿನಗೆ ನಾನು ಫುಲ್ ರೈಟ್ಸ್ ಕೊಡ್ತೇನೆ, ನೀನ್ ಈ ತರನೇ ಮಾಡ್ಕೊಂಡಿರೋ ಅಂದ್ಬಿಟ್ಟು ಇವ್ರನ್ನ ಕಾಂಗ್ರಾಟ್ಸ್ ಮಾಡ್ಬಿಟ್ಟು ಅವ್ರ ಆ ಜಾಗದಿಂದ ಹೊರಟೋಗ್ತಾರೆ. ಇವಾಗ ಇಬ್ಬರನ್ನು ಖುಷಿ ಆಗ್ತಾರೆ, ಖುಷಿ ಆಗ್ಬಿಟ್ಟು ಆ ಅಕೌಂಟೆಂಟು ನನ್ನ ಐಡಿಯಾ ಸಕ್ಸಸ್ ಆಯ್ತೆ, ನನ್ನ ಐಡಿಯಾ ಸಕ್ಸಸ್ ಆಯ್ತೆ ಅಂದ್ಬಿಟ್ಟು ತುಂಬಾನೇ ಖುಷಿ ಆಗ್ತಾನೆ. ಇದನ್ನ ಕೇಳಿ ಇವನು ಬಾ ಬಾ ತಪ್ಕೋ ಬಾ ಹಂಗನ್ಬಿಟ್ಟು ಹಗ್ ಮಾಡ್ಕೊಂಡು ಇವನು ಅವನ ಅಪ್ರಿಷಿಯೇಟ್ ಮಾಡ್ತಾನೆ ಅಂತ ನಾವು ನೋಡಿದ್ರೆ ಇವನು ಒಂದು ಗಣ್ಣನ್ನ ತಗೊಂಡು ಅವನ್ನ ಶೂಟ್ ಮಾಡಿ ಅವನ್ನ ಸಾಯಿಸ್ಬಿಡ್ತಾನೆ. ಈ ಐಡಿಯಾ ಎಲ್ಲ ಇವನಿಂದಾನೆ ಬಂದಿದೆ ಹಂಗನ್ಬಿಟ್ಟು ಎಲ್ರಿಗೂ ತೋರಿಸ್ಬೇಕು ಅಂದ್ಬಿಟ್ಟು ಈ ಅಕೌಂಟನ್ನ ಸಾಯಿಸ್ಬಿಡ್ತಾನೆ. ಇವನು ಇವಾಗ ಫುಲ್ ಸೈಕೋ ಆಗಿದ್ದಾನೆ, ಫುಲ್ ಸೈಕೋ ಆಗಿಬಿಟ್ಟು ನಾನು ಇವಾಗ ಸಕ್ಸಸ್ ಆಗಿದ್ದೀನಿ, ನಾನು ಸಕ್ಸಸ್ ಆಗಿದ್ದೀನಿ ಅಂದ್ಬಿಟ್ಟು ಕರ್ಸ್ತಾನೆ. ಸೊ ಹಿಂಗೆ ಈ ಮೂವಿ ಕತೆ ಮುಗಿಯುತ್ತೆ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.